ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಈ ಮನೆ ಯಾಕೋ ಸೆಟ್ಟೆ ಆಗ್ತಾ ಇಲ್ಲ ಈ ಮನೆಗೆ ಬಂದ್ರ ಮೇಲೆ ಸಮಸ್ಯೆ ಮೇಲೆ ಸಮಸ್ಯೆ ವ್ಯಕ್ತಿಗಳಿಗಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಇದ್ದಿರುವಂಥ ಕೆಲಸ ಕಾರ್ಯಗಳು ಹೋಗಿರ್ಬೋದು ಮಾಡ್ತಾ ಇರುವಂಥ ಬಿಸ್ನೆಸ್ಸನ್ನೆಲ್ಲ ಕಚ್ಚಿರಬಹುದು ಮನೆಯಲ್ಲೇ ಏನೋ ಸಮಸ್ಯೆ ಇದೆಯೇನೋ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆ ಅಂದರೆ ನಾನು ಹೇಳುವಂಥ ಪರಿಹಾರಗಳನ್ನು ಪ್ರಾರಂಭ ಮಾಡಿಕೊಳ್ಳಿ ಏನು ಮಾಡಬೇಕು ಅಂದರೆ ಶುಕ್ಲ ಪಕ್ಷದ ಮೊದಲ ಗುರುವಾರ ಅಮಾವಾಸ್ಯ ಕಳೆದು ಬರುವಂಥ ಮೊದಲ ಗುರುವಾರದಂದು ತಾವು ತಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಇದನ್ನು ಪ್ರತಿ ಸಲವೂ ಶುಕ್ಲ ಪಕ್ಷದ ಮೊದಲ ಗುರುವಾರದಂದು ತಾವು ಬರೀತಾ ಬರಬೇಕು ನೆಕ್ಸ್ಟ್ ಗುರುವಾರ ಬರೀಬೇಕಂದ್ರೆ ಬೇಡ ಪ್ರತಿ ಸಲ ಶುಕ್ಲ ಪಕ್ಷದ ಮೊದಲ ಗುರುವಾರ ಬಂದಾಗ ಈ ಪ್ರಯೋಗವನ್ನು ಮಾಡಿ ಅದೇ ರೀತಿ ಶುಕ್ಲ ಪಕ್ಷದ ಮೊದಲ ಬುಧವಾರದಂದು ಒಂದು ತುಳಸಿ ಗಿಡವನ್ನು ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದಗಡೆ ಸಾಧ್ಯವಾದರೆ ಅಂಗಳದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡಿ ಇದು ಒಂದೇ ಸಲ ಮಾಡಬೇಕಾಗಿರುವಂಥ ಪರಿಹಾರ ಆಗಿದೆ ಅದಾದ ನಂತರ ಶುಕ್ಲ ಪಕ್ಷದ ಮಂಗಳವಾರದಂದು ಹನುಮಾನ್ ಚಾಲೀಸ್ ಪಠಿಸೋದಕ್ಕೆ ಪ್ರಾರಂಭ ಮಾಡಿ ಸಾಧ್ಯವಿಲ್ಲದವರು ಮನೆಯಲ್ಲಿ ಹನುಮಾನ್ ಚಾಲೀಸಿಗೆ ಸಂಬಂಧಪಟ್ಟಂಥ ಸ್ತೋತ್ರಕ್ಕೆ ಸಂಬಂಧಪಟ್ಟಂಥ ಆಡಿಯೋಗಳು ಸಿಗ್ತವೆ ಅದನ್ನು ತಾವು ಮನೆಯಲ್ಲಿ ಪ್ಲೇ ಮಾಡಬಹುದು ಇದರ ಜೊತೆಗೆ ನೀವೇನು ಮಾಡಬೇಕು ಪ್ರತಿಯೊಬ್ಬರು ಯಾವುದೇ ದೇವತಾ ಪೂಜೆಯನ್ನು ತಾವು ಮಾಡಿದ್ರೂ ಪರವಾಗಿಲ್ಲ ಚಂದನದ ಅಗರಬತ್ತಿಗಳನ್ನು ಚಂದನದ ಊದುಬತ್ತಿಗಳನ್ನು ಮನೆಯಲ್ಲಿ ಹಚ್ಚೋದಕ್ಕೆ ಪ್ರಾರಂಭ ಮಾಡಿ ಅದಾದ ನಂತರ ಆ ಮನೆಗೆ ಹೋದ ನಂತರ ನಿಮ್ಮ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಪರಿಹಾರ ಕ್ರಿಯೆ ಮಾಡಿದ ನಂತರ ಎಷ್ಟು ಪರಿಹಾರ ಅಂದರೆ ಎಷ್ಟು ನಿಮಗೆ ಪ್ರತಿಕೂಲ ಪರಿಣಾಮಗಳು ಇದೆ ಒಳ್ಳೇದು ಎಷ್ಟು ಪಟ್ಟಿಗೆ ಆಯಿತು ಮೊದಲು ಏನಿತ್ತು ಈಗ ಏನಾಯಿತು ಅನ್ನೋದನ್ನು ನೀವೇ ನೋಡಿರಂತೆ ಇದೇ ಥರದ ವಿಡಿಯೋಗಳಿಗಾಗಿ ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದರ ಅವಶ್ಯಕತೆ ಬಹಳಷ್ಟು ನಿಮ್ಮ ಬಂಧು ಮಿತ್ರರಿಗೆ ಇರಬಹುದು ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ